ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಂ ಬಿ ಎ, ಎಂ ಸಿ, ಎಂ ಟೆಕ್, ಎಂ ಮಾರ್ಕ್ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಶುಲ್ಕ ವಿವರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ KAವರು 2023-24 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿಗಳ ಶುಲ್ಕದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. PGCET, KMIT, CMIT ಗೇಟ್ ಅಂಕಗಳ ಆಧಾರದಲ್ಲಿ ಕೌನ್ಸಿಲಿಂಗ್ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಮಾಹಿತಿ ಇದೆ. ಶುಲ್ಕ ವಿವರ ಕೂಡ ಪ್ರಕಟಣೆ ಮಾಡಿದ್ದಾರೆ. ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಖಾಸಗಿ ಸರ್ಕಾರಿ ಕಾಲೇಜು ವಿವಿಧ ಬೋಧನೆಗಳ ಶುಲ್ಕ ಬಗ್ಗೆ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದು 2023-24 ಸಾಲಿಂದು ಸರ್ಕಾರಿ ಆಗಿರ್ಬೋದು ವಿವಿಗಳು, ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶುಲ್ಕದ ವಿವರ. ಬೋಧನಾ ಶುಲ್ಕ ಅಂದರೆ ವಾರ್ಷಿಕ ಬೋಧನಾ ಶುಲ್ಕ ನೋಡೋದಾದರೆ, ಮೊದಲು ಬಂದುಬಿಟ್ಟು ಸರ್ಕಾರಿಯಲ್ಲಿ MBA ಬಂದುಬಿಟ್ಟು 20,000, MCA 20,000, ME ಅಥವಾ MTech ಬಂದುಬಿಟ್ಟು 20,000, ಮತ್ತು ಖಾಸಗಿಯಲ್ಲಿ ಖಾಸಗಿ ಅನುದಾನ ರಹಿತ ಸಂಸ್ಥೆಗಳಲ್ಲಿ ಓನ್ಲಿ ಬೋಧನಾ ಶುಲ್ಕ ಬಂದುಬಿಟ್ಟು ವಾರ್ಷಿಕ ಬೋಧನಾ ಶುಲ್ಕ MBA 57,750, MCA 57,750, ME ಅಥವಾ MTech 69,300. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದೊಂದಿಗೆ ವಿಶ್ವವಿದ್ಯಾಲಯ ಬಂದುಬಿಟ್ಟು ನಿಗದಿತ ಶುಲ್ಕವನ್ನು ಕೂಡ ಸಹ ಪಾವತಿ ಮಾಡಬೇಕಾಗುತ್ತೆ. ಬೋಧನಾ ಶುಲ್ಕ ಮತ್ತು ನಿಗದಿತ ಶುಲ್ಕ ಎರಡು ಕೂಡ ಇರ್ತವೆ. ಈ ಮೇಲೆ ಇದು ನಿಮಗೆ ಓನ್ಲಿ ಬೋಧನಾ ಶುಲ್ಕ ಆಗಿರುತ್ತೆ. ನಿಗದಿತ ಶುಲ್ಕ ಅಂತ ಕೂಡ ಎಕ್ಸ್ಟ್ರಾ ಇಸ್ಕೊಳ್ತಾರೆ. MBA ಮತ್ತು MCA ಕೋರ್ಸ್ಗಳಿಗೆ ಖಾಸಗಿ ಅನುದಾನ ರಹಿತ ಸಂಸ್ಥೆಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ 50% ಬಂದುಬಿಟ್ಟು PGCET ಮೇಲೆ ಕೊಡ್ತಾರೆ. ಉಳಿದ 50% ಬಂದುಬಿಟ್ಟು KMIT, CMIT ಮೇಲೆ ಕೊಡ್ತಾರೆ. ಇಲ್ಲಿ ಎಂ ಇ ಮತ್ತು MTech ಅವರಿಗೆ ಶೇಕಡ 80% ಸೀಟ್ಗಳನ್ನು ಎಲ್ಲ ಖಾಸಗಿ ಮತ್ತು ಅನುದಾನಿತ ಸಂಸ್ಥೆಗಳು ಮತ್ತು ಖಾಸಗಿ ಅನುದಾನಿತ ಅನುದಾನಿತ ಸಂಸ್ಥೆಗಳು ರೈತ ಅನುದಾನ ರಹಿತ ಸಂಸ್ಥೆಗಳು ಬಂದುಬಿಟ್ಟು ಗೇಟ್ ಅಥವಾ PGCET ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆಯುವ ಅರ್ಹತೆ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ. ಉಳಿದ ಶೇಕಡ 20% ಸೀಟ್ಗಳು ಬಂದುಬಿಟ್ಟು ಎಲ್ಲ ಖಾಸಗಿ ಅನುದಾನ ರಹಿತ ಸಂಸ್ಥೆಗಳಲ್ಲಿ ಗೇಟ್ PGCET ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆಯುವ ಅರ್ಹತೆ ಆಧಾರದ ಮೇಲೆ ಅಥವಾ ಕೋರ್ಸಿನ ಪ್ರವೇಶಾತಿ ಅರ್ಹತೆ ಕುರಿತು ಸಂಬಂಧಿಸಪಟ್ಟ ಪ್ರಾಧಿಕಾರ, ಯೂನಿವರ್ಸಿಟಿಗಳು ಪ್ರವೇಶಾರ್ಥಿ ಆಧಾರದ ಮೇಲೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಂತರದಲ್ಲಿ ಖಾಸಗಿ ಸಂಸ್ಥೆಗಳು ಸಿದ್ಧಪಡಿಸುವ ಅರ್ಹತಾ ಪಟ್ಟಿ ಮೆರಿಟ್ ಮೇಲೆ, ಅದೇ ರೀತಿ ಕಾಲೇಜ್ ಅವರಲ್ಲಿ ತೆರಡೆ ಒಂದು ವಿದ್ಯಾರ್ಥಿಗಳಿಗೆ ಪರಿಗಣಿಸಿ ಕೊಡ್ತಾರೆ. 80% ಬಂದುಬಿಟ್ಟು CET ನಡೀತದೆ. 20% ಮಾತ್ರ ಬಂದುಬಿಟ್ಟು ಕಾಲೇಜಲ್ಲಿ ಅದೇ ರೀತಿ ಅವ್ರದ್ದು ಅನುದಾನ ಅನುಕಂಪ ಆಧಾರದ ಮೇಲೆ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಅದೇ ಕಾಲೇಜಲ್ಲಿ ಪ್ರವೇಶ ಪಡೆದಿರಾಗಿರ್ಬೋದು, ನಾನಾ ರೀತಿಯ ಇದ್ರ ಮೇಲೆ ಅವರಿಗೆ CET ಕೂಡ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು.